ನಮ್ಮ ಜೊತೆಗೆ ಈಗ ರವಿಬೆಳಗೆರೆಯವರ ಆಪ್ತರಾಗಿರುವಂತಹ ಸುರೇಶ್ ಶೆಟ್ಟಿ ಅವರು ಈಗ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಸುರೇಶ್ ಶೆಟ್ಟರೆ, ಬಹುಶಃ ರವಿಬೆಳಗೆರೆಯವರನ್ನ ಈ ಸಂದರ್ಭದಲ್ಲಿ ಯಾವ ರೀತಿಯಾಗಿ ನೆನಪು ಮಾಡ್ಕೊಳ್ತೀರಿ? ಸರ್ ನಮಸ್ಕಾರ. ನಮಸ್ಕಾರ. 40 ವರ್ಷದಿಂದ ಸ್ನೇಹ ಸರ್ ಉಡುಪಿಯವರು. ಒಂದು ಸಣ್ಣ ಹೋಟ್ಲು ಮಾಡ್ಕೊಂಡಿದ್ದೆ ಅವಾಗ, ತುಂಬಾ ಕಷ್ಟ ದಿವಸಗಳು. ನಂತರದಲ್ಲಿ ಅವನು ತುಂಬಾ ಕಷ್ಟದಲ್ಲಿ ಇದ್ದ. ಹೌದು. ಒಂದು ಊಟ ಇಬ್ಬರು ಹಂಚಿಕೊಂಡು ಊಟ ಮಾಡ್ತಿದ್ವಿ ಸರ್ ಅವಾಗ. ಹೌದು. ಎಲ್ಲಿ ಅವರು ನಿಮಗೆ ಎಲ್ಲಿ ಪರಿಚಯ ಆಗಿದ್ದು? ಬಳ್ಳಾರಿನಲ್ಲಿ ಸರ್. ಬಳ್ಳಾರಿನಲ್ಲಿ. ಓಕೆ. ಹೌದು ಸರ್. ಹಾ ಹಾ ಹಾ. ಬೇಸಿಕಲಿ ಐ ಮೇ ಹೋಟೆಲ್ ಇಯರ್ ಅಲ್ಲೇ ಓಕೆ ನಾನು ಡಿಗ್ರಿ ಅಲ್ಲೇ ಮಾಡಿದೆ. ಓಕೆ. ಹೌದು ಸರ್. ಬಳ್ಳಾರಿ ಜೀವನ ಅಂದ್ರೆ ರವಿ ಬೆಳಗೆರೆ ಅವರದು ಬಹಳ ಕಷ್ಟದ ದಿವಸಗಳದು. ಹೌದು ಸರ್. ಹೌದು ಸರ್. ಹೌದು 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 ಹೌದು. ಮತ್ತೆ ನಾನು ಕಷ್ಟದಲ್ಲಿ ಇದ್ದೆ. ಒಂದು ಸಣ್ಣ ಹೋಟ್ಲ್ ಇತ್ತು ಸರ್ ಅವಾಗ. ಓಕೆ. ಹೌದೌದು. ಆಮೇಲೆ ನಾನು ಸ್ವಲ್ಪ ಬೇರೆ ಬೇರೆ ಉದ್ದಿಮೆ ಮಾಡಿ ಇಲ್ಲಿ ಮುಂಬೈನಲ್ಲೆಲ್ಲ ವ್ಯಾಪಾರ ಮಾಡಿದೆ ನಾನು. ಓಕೆ. ಆ ಸ್ನೇಹ ಇತ್ತು. ಒಂದು 20 ದಿವಸ ಮುಂಚೆ ಫೋನ್ ಮಾಡಿದ್ದೆ, ಯಾಕೆ ತುಂಬಾ ನೋಡಬೇಕು ಮಾತಾಡಬೇಕು ಅಂತ. ಒಟ್ಟಿಗೆ ಊಟ ಮಾಡಿ ಕರ್ಸಿದ್ದ. ಒಟ್ಟಿಗೆ ಊಟ ಮಾಡಿದ್ವಿ. ಒಂದು 2 ಗಂಟೆ ಮಾತಾಡಿದ್ವಿ. ಒಂದು ಮಾತು ಅಂದ ಸರ್ ಅವತ್ತು, ಓಕೆ, ಈ ಶ್ರೀಮಂತಿಗೆ ಬದುಕಿಂತ ನೆಮ್ಮದಿಯ ಬದುಕು ಶ್ರೀಮಂತ ಅನ್ಸಲ್ಲ ನಿನಗೆ ಏನು ಈಗ ಅಂತ. ನೀನು ಬೆಳೆದಿದ್ಯಾ, ನಾನು ಬೆಳೆದಿದ್ದೀನಿ. ಹೌದು. ಆದ್ರೆ ಆ ಹಳೆ ನೆಮ್ಮದಿ ಈಗ ಇದೆಯಾ ಅಂತ ಅಂದ. ನಾನು ಇಲ್ಲ ಅಂತಂದೆ ನಾನು. ಯಾಕಂದ ಗೊತ್ತಾಗಿಲ್ಲ. ಓಕೆ. ತುಂಬಾ ಮತ್ತು ಈಗ ರಾತ್ರಿ 1 ಗಂಟೆಗೆ ಫೋನ್ ಬಂತು ಸರ್, ಇದು ಹೋಗ್ಬಿಟ್ಟು ಅಂತೇಳಿ. ರಾತ್ರಿ ನಿದ್ದೆ ಬರ್ಲಿಲ್ಲ. ನಾನು ನೆನ್ಸ್ಕೊಳ್ತಾ ಇದ್ದೆ ಆ ಕಷ್ಟ ದಿವಸಗಳು. ಒಂದು ಹೋರಾಟದ ಬದುಕು. ಆಮೇಲೆ ಬೇರೆ ಬೇರೆ ಅಲ್ಲಿ ನಾವೊಂದು APMC ಹಮಾಲರ ಸಂಘ ಮಾಡಿದ್ವಿ. ಅವ್ನು ಪ್ರೆಸಿಡೆಂಟ್ ಆಗಿದ್ದ, ನಾನು ಜನರಲ್ ಸೆಕ್ರೆಟರಿ ಆಗಿದ್ದೆ. ಆಮೇಲೆ ಪ್ರಜಾಜಾಗೃತ ಸಂಘ ಅಂತ ಮಾಡಿದ್ವಿ. ಅಲ್ಲಿ ಒಬ್ರು ಎರಿಸ್ವಾಮಿ ಇದ್ದಿದ್ರು, ಕಲ್ಕಂಬ ಪಂಪಾಪತಿ ಇದ್ರು. ನಾವೆಲ್ಲ ಸೇರಿದೆ, ಒಂದು ಗೆಳೆಯ ಸೇರಿ ಒಂದಷ್ಟು ಹೋರಾಟ ದಿವಸಗಳು ಸರ್ ಅವಾಗ. ಹೌದು. ಬೀಡಿ ಕಾರ್ಮಿಕರ ಸಂಘಟನೆ ಮಾಡಿದ್ವಿ, ರಿಕ್ಷಾ ಕಾರ್ಮಿಕರ ಸಂಘಟನೆ ಮಾಡಿದ್ವಿ. ಒಂದು 4-5 ಸಾವಿರ ಜನ ಇದ್ರು ಸರ್ ಪ್ರಜಾಜಾಗೃತ ಸಂಘದ ಬಾವುಟದ ಕೆಳಗಡೆ. ಹೌದು. ಆಮೇಲೆ ಇಲ್ಲಿ ಬಂದು ಆ ದಿವಸಗಳಲ್ಲಿ ಲಂಕೇಶ್ವರ್ ಬಹಳ ಬಲಾಢ್ಯರಿದ್ರು ಅವಾಗ. ಹೌದು. ಇದೊಂದು ಪತ್ರಿಕೆ ಕಪ್ಪು ಸುಂದರಿ ಅಂತ ಮಾಡ್ದ. ಹೌದು. ಸ್ವಲ್ಪ ಆಗ ಸಣ್ಣ ಸಣ್ಣ ಸಹಾಯ ಮಾಡಲ್ಲ ಮಾಡ್ತಾ ಇದ್ವಿ ಸರ್. ನಾವು ಫೈನಾನ್ಶಿಯಲ್ ಆಗಿ ಮತ್ತೆ ಅದು ಒಂದೇ ಆಗ್ತಿತ್ತು, ಮತ್ತೆ ಬೇರೆ ಏನಾಗ್ತಿರ್ಲಿಲ್ಲ ನಮ್ಮ ಕೈಯಲ್ಲಿ. ಅವ್ರ ಕುಟುಂಬನಷ್ಟೇ ತುಂಬಾ ಸಾತ್ವಿಕ. ಲಲಿತಕ್ಕ ತುಂಬಾ ಸಾತ್ವಿಕ ಹೆಣ್ಮಗಳು. ಹೌದು ಹೌದು. ಅವ್ರ ಮಕ್ಕಳು ಸಣ್ಣ ಮಕ್ಕಳು, ನಾವೆಲ್ಲ ಆಡಿಸಿದ ಮಕ್ಕಳು. ಕರ್ಣ ಭಾವನ ಚೇತನ ಎಲ್ಲ. ಹೌದು. ಹೌದು ಸರ್. ಹೌದು ಸರ್. ಒಂದು ಯುಗ ಪುರುಷ ಅಂತ ಹೇಳ್ಬೋದು. ತುಂಬಾ ಜನರು ಓದ್ಲಿಕ್ಕೆ ಹಚ್ಚಿದಂತ ಒಬ್ಬ ಮನುಷ್ಯ. ಪ್ರೀತಿ ಅನ್ನುವಂಥದ್ದು ಬಹುಶಃ ಪ್ರೀತಿ ಗೆಳೆತನ ಅನ್ನೋದನ್ನ ರವಿ ಬೆಳಗೆರೆ ಹತ್ರ ನೋಡಿ ತಿಳ್ಕೊಳ್ಬೇಕು. ಖಂಡಿತ ಖಂಡಿತ ಸರ್. ಖಂಡಿತ ಖಂಡಿತ. ನಮ್ಮೊಂದು ಹೆಮ್ಮೆ ಇತ್ತು ಸರ್ ರವಿ ಬೆಳಗೆರೆ ನಮ್ಮ ಸ್ನೇಹಿತ ಅನ್ನೋದು ಒಂದು ಹೆಮ್ಮೆ ಇತ್ತು ಸರ್. ಹೌದು. ಹೇಳ್ತಾ ಇದ್ದ. ಒಂದು ಪತ್ರಿಕೆ ಬಂದ್ರೆ ವಾರಕ್ಕೆ ಒಂದು 50 ಜನ ಶತ್ರುಗಳನ್ನ ಸೃಷ್ಟಿ ಮಾಡ್ತೀವಿ ಸುರೇಶ. ನಿನ್ಗೆ ಹಂಗಿಲ್ಲ, ಇಡೀ ಜಗತ್ತಲ್ಲಿ ನಿಮಗೆ ಶತ್ರು ಅಂತ ಯಾರು ಇಲ್ಲ ಅಂತ ಮೊನ್ನೆ ಮೊನ್ನೆ ಅಂದ ಅವನು. ಹೌದು ಹೌದು ಹೌದು. ಕೇವಲ 20 ದಿವಸ ಹಿಂದೆ ಏನು ಬರೀ ಊಟಕ್ಕೆ ಸೇರ್ಬೇಕು ಅನ್ನೋ ಕಾರಣಕ್ಕಾಗಿನೇ ನಿಮ್ಮ ನೆನಪು ಮಾಡ್ಕೊಂಡು ಕರೆದ್ರ? ಇಲ್ಲ, ನನಗೆ ತುಂಬಾ ಮಾತಾಡ್ಬೇಕು ನಿನ್ನ ಹತ್ರ, ಒಟ್ಟಿ ಸೇರಿ ಊಟ ಮಾಡೋಣ ಅಂತ ಹೇಳಿ ಹೇಳ್ತಿದ್ದ. ಅಲ್ಲೊಂದ್ ಕಡೆ ಇಲ್ಲೊಂದು ಒಂದು ಹೋಟ್ಲ್ ಇದೆ, ಅಲ್ಲಿಂದ ಊಟ ತಗೋಮ ಅಂತ ಹೇಳಿ ಹೇಳಿದ್ದ. ಒಟ್ಟಿಗೆ ಊಟ ಮಾಡಿದ್ವಿ ಸರ್. ಒಂದ್ 2 ಗಂಟೆ ಮಾತಾಡಿದ್ವಿ. ಹೌದು. ನಾನು ಉಡುಪಿನಲ್ಲಿದ್ದೆ, ಮತ್ತೆ ಬಂದು ಕೊನೆಗಿಸಿದ ಅಲ್ಲಿ ಹೋದೆ ನಾನು. ಓಕೆ. ಮಧ್ಯಾಹ್ನ ಊಟಕ್ಕೆ ಸರ್ ಊಟ ನೀನೇ ತಗೋಮ ಅಂತ ಅಂದಿದ್ದ. ಓಕೆ. ಬಟ್ ಇಷ್ಟು ಬೇಗ ಹೋಗ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ ಸರ್. ನಿಜ ನಿಜ. ಹೌದು ಸರ್, ತುಂಬಾ ನೋವಾಯ್ತು. ಹೌದು ಸರ್. ಹೌದು ಸರ್. ಅವ್ರ ಒಡನಾಟದಲ್ಲಿ ನಿಮ್ಗೆ ತುಂಬಾ ನೆನಪಾಗುವಂತದ್ದು ಯಾವ್ದು ಸುರೇಶ್ ಶೆಟ್ಟಿ ಅವರೇ? ಸ್ವಲ್ಪ ಹೋರಾಟದ ಬದುಕು ಸರ್ ಮನುಷ್ಯ. ನನಗೂ ಸ್ವಲ್ಪ ಕೆಲಸ ನಾನು ಅಂತಿದ್ದೆ, ಯಾಕೆ ಇಷ್ಟು ಬೇಕಾ ರವಿ ಅಂತಿದ್ದೆ. ಸುಮ್ಮನೆ ಎಲ್ಲ ಎದುರು ಹಾಕೊಂಡು ಬರ್ದು ಮಾಡ್ಕೊಂಡು ಮಾಡೋದು. ಇಲ್ಲ ನಿನ್ ಗೊತ್ತಾಗಲ್ಲ, ನೀನ್ ತುಂಬಾ ಸಾಫ್ಟ್ ಇದೀಯ. ನಮ್ ಪತ್ರಿಕೋದ್ಯಮ ಅಂದ್ರೆ ಹಾಗೇನೆ, ಜನನು ಇದನ್ನೇ ಕೇಳ್ತಾರೆ, ಸತ್ಯ ಹೇಳ್ಬೇಕಲ್ಲ ನಾವು. ನಿನಗೆ ನೋವು ಅನ್ಸಿದ್ರು ನಮ್ಗೆ ಅದು ಖುಷಿ ಕೊಡುತ್ತೆ. ಒಂದಷ್ಟು ಇದನ್ನ ಸಮಾಜದಲ್ಲಿ ಒಂದು ಎಚ್ಚರ ಮೂಡಿಸ್ಬೇಕಲ್ಲ ನಾವು. ಹಾಗಾಗಿ ಪತ್ರಿಕಾ ಧರ್ಮ ಇದು ಅಂತೆಲ್ಲ ಹೇಳ್ತಾ ಇದ್ದ ಅವನು. ನನಗೆ ಬೇರೆಯವ್ರಿಗೆಲ್ಲ ಹರ್ಟ್ ಆಗುತ್ತಲ್ಲ ಪಾರವಿ ಅಂತಿದ್ದೆ ನಾನು. ಹೌದು ಸರ್. ಹೌದು ಸರ್. ಅಂದ್ರೆ ಆ ಕಷ್ಟದ ದಿನಗಳನ್ನು ಕೂಡ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದ ನಂತರವೂ ಕೂಡ ಅವರು ಮರ್ತಿರ್ಲಿಲ್ಲ. ಇಲ್ಲ ಇಲ್ಲ ಇಲ್ಲ, ನನ್ ಬಗ್ಗೆ ಎಲ್ಲಾ ಕಡೆ ಸರ್. ಒಂದು
ಮೇಜರ್ ಸಂದೀಪ್ ಪೊನ್ನಿಕೃಷ್ಣ ಹತ್ಯೆ ಅಂತ ಹೇಳಿ ನನಗೆ ಅರ್ಪಣೆ ಮಾಡಿದ್ದ ಅವನು. ರಾತ್ರಿ ಮನೆಗೆ ಒಂದೊಂದ್ಸಲ ರಾತ್ರಿ ಒಂದ್ ಗಂಟೆಗೆಲ್ಲ ಮನೆಗೆ ಊಟ, ನಮ್ ತಾಯಿ ಅವನಿಗೋಸ್ಕರ ಒಂದಿಷ್ಟು ಅನ್ನ ತೆಗೆದಿರ್ತೀವಿ ಸರ್. ಅವಾಗ ಬಳ್ಳಾರಿಲಿ ಇದ್ದಾಗ ಸರ್, ಬಳ್ಳಾರಿ ಒಂದ್ ಗಂಟೆಗೆ ಹಸಿವು ಅಂತ ಬರ್ತಿದ್ದ, ಯಾವ ಬರ್ತಾ ಗೊತ್ತಾಗ್ತಿರಲಿಲ್ಲ ಅಲ್ಲ. ಹಾಗಾಗಿ ನಮ್ ತಾಯಿ ಒಂದಷ್ಟು ಅನ್ನ, ಒಂದಿಷ್ಟು ಮೊಸರು, ಒಂದಿಷ್ಟು ಉಪ್ಪಿನಕಾಯಿ, ಒಂದಿಷ್ಟು ಸಾರು ತೆಗೆದಿರ್ತೀವಿ. ಅದನ್ನ ಯಾವಾಗಲೂ ಬರ್ಕೊಂಡಿದ್ದಾರೆ, ತುಂಬಾ ಸಲ ಹಾಯ್ ಬೆಂಗಳೂರು ಬರ್ಕೊಂಡಿದ್ದಾರೆ. ಟಿವಿ ಶೋ, ಹೌದು ಟಿವಿ ಶೋ ನಲ್ಲಿ ಹೇಳ್ಕೊಂಡಿದ್ದಾರೆ. ಹೌದು, ಎಂದು ಮರೆಯದ ಹಾಡಿದ್ದಾಗ ತುಂಬಾ ಸಲ ನೆನಪು ಮಾಡ್ಕೊಂಡಿದ್ದಾರೆ ಸರ್. ಹೌದು ಹೌದು ಸರ್. ಯಾವ ಗೆಳೆಯರ ಮನೆಗೆ ಯಾವ ಸಂದರ್ಭದಲ್ಲೂ ಕೂಡ ಬರುವ ಒಬ್ಬ ಅತಿಥಿ ರೀತಿಯ ಕೂಡ ಇದ್ರು ಅವರು ರವಿ ಬೆಳಗೆರೆ? ಇಲ್ಲ ಇಲ್ಲ, ಯಾವುದೇ ಇದಿಲ್ಲ, ಬಿಗುಮಾರಿ ಅಲ್ಲದೆ ಬರ್ತೀವಿ ಸರ್. ಹೌದು, ಬಳ್ಳಾರಿನಲ್ಲಿ ಮನೆ ಕೆಟ್ಟಿದಾಗ ಇಡೀ ಸಂಸಾರ, ಅವ್ರ ಮಕ್ಕಳು, ಅಳಿಯಂದಿರು, ಮೊಮ್ಮಕ್ಕಳು ಎಲ್ಲರೂ ಬರ್ತೀವಿ ಸರ್. ಅವತ್ತು ತುಂಬಾ ತುಂಬಾ ಸಂಭ್ರಮ ಪಟ್ಟರು ಸರ್ ಅವತ್ತು. ಓಕೆ, ಅದನ್ನ ನಮ್ ತಾಯಿ ತೀರೋದಾಗ ಫೋಟೋ ಎಲ್ಲ ಅಲ್ಲಿ ಪ್ರಿಂಟ್ ಆಗಿ ನಮ್ ತಾಯಿ ಬಗ್ಗೆನೆ ಒಂದು ಒಂದು ಎರಡು ಪೇಜ್ ಬರ್ತೀವಿ ಸರ್ ಅವತ್ತು. ಹೌದು ಹೌದು ಹೌದು. ಮತ್ತೆ ನಿಮ್ ಮನೆಗೆ ನಾನು ದೊಡ್ಡ ಮಗ ಅಂತಾನೆ ಹೇಳ್ತೀವಿ. ಹೌದು ಹೌದು ಹೌದು. ಮೂರ್ ಜನ ಅಣ್ಣ ತಮ್ಮಂದಿರು ನಾವು, ಇಲ್ಲ ನಿಮ್ಗೆ ನಾಲ್ಕು ಜನ ಮಕ್ಕಳಮ್ಮ ಅಂತ ಹೇಳ್ತಿದ್ರು. ಹೌದು 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 ಸರ್. ಹೌದು ಸರ್. ಆದ್ರೆ ಆ ಬಳ್ಳಾರಿಯ ಕಷ್ಟಗಳನ್ನ ಅವರು ಬೆಂಗಳೂರಿಗೆ ಬಂದು ಇಲ್ಲೂ ಕೂಡ ಬಹಳ ಕಷ್ಟಪಟ್ಟೆ ನಂತರ ಜೀವನವನ್ನ ರೂಪಿಸಿಕೊಂಡ್ರು. ಹಾಯ್ ಬೆಂಗಳೂರು 90ರ ದಶಕದ ನಂತರ ಅಷ್ಟೇ ಅವರು ಬಹುಶಃ ಸ್ವಲ್ಪ ಮಟ್ಟಿಗೆ ಜೀವನದಲ್ಲಿ ಒಂದು ದೊಡ್ಡ ಮಟ್ಟದ ಅರ್ನಿಂಗ್ ಅನ್ನ ಕೂಡ ಸ್ಟಾರ್ಟ್ ಮಾಡಿದ್ದಂತದ್ದು. ಇಲ್ಲ ಸರ್, ನಾನು ಸ್ಟಾರ್ಟಿಂಗ್ ಅಲ್ಲಿ ಒಂದು ಅವಸರ ಕಣ್ಣಲ್ಲಿ ನೀರಾಕ ಹೋಗಿದ್ದೆ ನಾನು. ಬಸ್ ಸ್ಟ್ಯಾಂಡ್ ಅಲ್ಲಿ ಮಲ್ಕೊಳ್ತಿದ್ದ, ಬಸ್ ಸ್ಟ್ಯಾಂಡ್ ಅಲ್ಲಿ ಪೇಪರ್ ಮಾಡ್ತಾ ಇದ್ದ. ಹೌದು ಹೌದು ಹೌದು. ನನಗೆ ಅದೆಲ್ಲ ಅನುಭವ ಇಲ್ಲ ಅಲ್ಲ ಸರ್. ನನಗೆ ಬಸ್ ಸ್ಟ್ಯಾಂಡ್ ಅಲ್ಲಿ ಸಿಕ್ಕಿದ್ದ ಅವ್ನು ಇಲ್ಲಿ ಬಂದಾಗ. ತುಂಬಾ ಕಷ್ಟಪಟ್ಟು ಒಂದ್ ಬೈಕ್ ಅಲ್ಲಿ ಒಂದೊಂದು ಸುಜಿಕ್ಕಿ ಇತ್ತು ಸರ್, ಅದರಲ್ಲಿ ತಂದು ಬಸ್ ಸ್ಟ್ಯಾಂಡ್ ಅಲ್ಲಿ ಮಲ್ಕೊಂಡು ಅಲ್ಲೇ ಪೇಪರ್ ಮಾರಿ. ಹೌದು, ಆತರಲ್ಲಿ ಕಷ್ಟಪಟ್ಟಿದ್ದಾರೆ ಸರ್. ಹೌದು, ಹೇಳಿದ್ದೆ ಅವ್ನು ಎಷ್ಟೇ ಕಷ್ಟಪಟ್ಟರು ಕೂಡ ಎದೆಗುಂದಬಾರದು ಅನ್ನೋದೊಂದು ಬಹಳ ದೊಡ್ಡ ಬದುಕಿನ ರೀತಿ ಇತ್ತು ಅವರಲ್ಲಿ. ಇಲ್ಲ, ನಮ್ಗೆಲ್ಲ ಒಂಥರ ತುಂಬಾ ಸಲ ಅನ್ಸದೆ ಎಷ್ಟೇ ಕಷ್ಟ ಬಂದ್ರು ಅವನ ಕರೇಜ್ ಕಳ್ಕೊಳ್ತಿರ್ಲಿಲ್ಲ ಸರ್. ನಮ್ಗೆಲ್ಲ ಅಷ್ಟು ಧೈರ್ಯ ಇಲ್ಲ ಆಕ್ಚುಲಿ. ಅವ್ರು ನೋಡಿ ನಮ್ಗೆಲ್ಲ ಅನ್ಸ್ತಿತ್ತು ಇಷ್ಟು ಟೆನ್ಷನ್ ಇದ್ರು ಮನುಷ್ಯ ನಗ್ನಾಗ್ತಿರ್ತಾನಲ್ಲ ಅಂತ ಹೇಳಿ ಅನ್ಸಿತ್ತು ಸರ್ ನಮ್ಗೆಲ್ಲ ಅವಾಗ. ನಿಜ ಸುರೇಶ್ ಶೆಟ್ಟಿ ಅವರೇ, ಧನ್ಯವಾದ. ಟಿ ವಿ ಜೊತೆಗೆ ತಮ್ಮ ಅಭಿಪ್ರಾಯವನ್ನು ಶೇರ್ ಮಾಡ್ಕೊಂಡಿದ್ದಕ್ಕಾಗಿ ಮತ್ತು ರವಿ ಬೆಳಗೆರೆ ಅವರನ್ನ ನೆನಪು ಮಾಡ್ಕೊಂಡಿದ್ದಕ್ಕಾಗಿ. ಇನ್ಸೈಡ್ ಸುದ್ದಿ ಸೋಮವಾರದಿಂದ ಶನಿವಾರ ಸಂಜೆ 7 ಗಂಟೆಗೆ TV9 ನಲ್ಲಿ ಮಾತ್ರ.